ಕಳೆದ ಹಲವಾರು ದಶಕಗಳಿಂದ ವಿಶೇಷವಾಗಿ ನಮ್ಮ ಚಿಕ್ಕಬಳ್ಳಾಪುರ, ಕೋಲಾರ, ತುಮಕೂರು ಭಾಗದಲ್ಲಿ ಈ ಭಾಗದಲ್ಲಿ ನೀರು ಕೊಡ್ತಕ್ಕಂಥ ಯೋಜನೆ ಇವತ್ತು. ಅದು ತಮಗೂ ತಿಳಿದಿರೋ ಹಾಗೆ ಶುರುವಾದಾಗ ಸುಮಾರು 8,500 ಕೋಟಿ ಒಂದು ಪ್ರಾಜೆಕ್ಟ್ ರಿಪೋರ್ಟ್, ಈಗಾಗಲೇ ಅದು 20-22,000 ಕೋಟಿ ಆಗಿದೆ. ನೋಡೋಣ ಇವತ್ತು ಅದನ್ನು, ಈ ಪ್ರಾಜೆಕ್ಟ್ ಇವತ್ತು ಚಾಲನೆ ನೀಡ್ತಾ ಇರ್ತಕ್ಕಂಥದ್ದು ಸಂತೋಷ. ಆದರೆ ಅದರ ಮೂಲ ಉದ್ದೇಶ ಈಡೇರ್ತದ ಅಂತಕ್ಕಂಥದ್ದು ಇನ್ನೂ ಕೂಡ ಪ್ರಶ್ನೆ ಸಾಕಷ್ಟು ಜನರಲ್ಲಿ ಇದೆ. ಬರುವಂಥ ದಿನಗಳು ಅದು ಎಲ್ಲದಕ್ಕೂ ಕೂಡ ಉತ್ತರ ಸಿಗ್ತದೆ. ನೋಡ್ತಾ ಇದ್ದೆ ಪತ್ರಿಕೆಗಳು, ಮುಖ್ಯಮಂತ್ರಿಗಳು ಹೋಗುವ ಮುಂಚಿತವಾಗೇನೆ ಅಲ್ಲಿ ಹೋಗಿ ನಿನ್ನೆ ದಿನ ಪೂಜೆ ಪುನಸ್ಕಾರ ಮಾಡಿರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಅವರು ಒಬ್ಬರೇ ಹೋಗಿ. ಒಂದಂತೂ ಸತ್ಯ, ಮುಖ್ಯಮಂತ್ರಿ ಸ್ಥಾನ ಅಲುಗಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾ ಮುಂದೆ ತಾ ಮುಂದೆ ಅನೇಕ ಮುಖ್ಯಮಂತ್ರಿಗಳ ಆಕಾಂಕ್ಷೆಗಳ ಒಂದು ಪಟ್ಟಿ ದೊಡ್ಡದಾಗ್ತಾ ಇದೆ. ಹಾಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಆ ಒಂದು ಪಟ್ಟಿಯಲ್ಲಿ ಮುಂಚೂಣಿಯಲ್ಲಿ ಇರ್ತಕ್ಕಂಥವ್ರು. ಹಾಗಾಗಿ ನೋಡೋಣ ಯಾರ್ಯಾರು ಕ್ರೆಡಿಟ್ ತೊಗೊಳ್ತಾರೆ. ಕ್ರೆಡಿಟ್ ತೊಗೊಳ್ತಕ್ಕಂಥದ್ದು ದೊಡ್ಡ ವಿಚಾರ ಅಲ್ಲ, ಅದು ನಿಜವಾಗ್ಲೂ ಕೂಡ ಆ ಭಾಗದ ಜನರಿಗೆ ಅನುಕೂಲ ಆಗಬೇಕು ಎತ್ತಿನ ಹೊಳೆ ಯೋಜನೆ ಮೂಲಕ. ಅದರಲ್ಲೂ ಪ್ರಾಮಾಣಿಕತೆ ತೋರಿಸಿದ್ರೆ ಸಾಕು, ಅಷ್ಟು ಮಾತ್ರ ಹೇಳ್ತೇನೆ. ಸಂತೋಷ್.